ನಮಸ್ತೆ. ಇವತ್ತು ನಾನು ನಿಮ್ಮ ಎದುರುಗಡೆ ಇರೋದು ನಿಮ್ಮನ್ನು ಒಳ್ಳೆಯವ್ರನ್ನ ಮಾಡಲಿಕ್ಕೆ ಅಂತ ಅಲ್ಲ. ಸೊ ಇದರ ಉದ್ದೇಶ ನಿಮ್ಮನ್ನು ಒಳ್ಳೆಯವ್ರನ್ನ ಮಾಡೋದಲ್ಲ. ಯಾಕೆ ನಿಮ್ಮನ್ನು ಒಳ್ಳೆಯವ್ರನ್ನ ಮಾಡಬಾರ್ದು? ಯಾಕೆ ನಿಮ್ಮನ್ನು ಒಳ್ಳೆಯವ್ರನ್ನ ಮಾಡಬಾರ್ದು ಅಂದರೆ, ಈಗಾಗಲೇ ನೀವು ಒಳ್ಳೆಯವರಿದ್ದೀರಿ, ಅದಕ್ಕೆ ಒಳ್ಳೆಯವ್ರನ್ನೇ ಮತ್ತೆ ಒಳ್ಳೆಯವ್ರನ್ನ ಮಾಡೋದರಲ್ಲಿ ಏನೂ ಅರ್ಥ ಇಲ್ಲ. ಸೊ ಹಾಗಾದರೆ ಈ ಕಾರ್ಯಕ್ರಮದ ಮುಖ್ಯವಾಗಿರೋಂಥ ಉದ್ದೇಶ ಏನು ಅಂತೇಳಿದ್ರೆ, ಎಲ್ಲರೂ ಒಳಗೆ ಇರತಕ್ಕಂಥ ಒಂದು ಸುಪ್ತ ಶಕ್ತಿಯನ್ನು ಹೊರಗಡೆ ತರೋಂಥದ್ದು, ಎಲ್ಲರಲ್ಲೂ ವಿಶೇಷವಾಗಿರ್ತಕ್ಕಂಥ ಒಂದು ಅಪರಿಮಿತವಾಗಿರ್ತಕ್ಕಂಥ ವಿಸ್ಮಯಕಾರಿಯಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಸೊ ಅದಕ್ಕೆ ನಾವು ಸುಪ್ತ ಶಕ್ತಿ ಅಥವಾ ಸಬ್ಕಾನ್ಷಿಯಸ್ ಪವರ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಪೂರ್ತಿಯಾಗಿ ಪರಿಚಯ ಮಾಡಿಕೊಡ್ತಾ ಹೋಗ್ತಾ ಇದ್ದೀನಿ. ಈ ಒಳ್ಳೆಯದು ಕೆಟ್ಟದ್ದು, ಬೇಕಾಗಿದ್ದು ಬೇಡಾಗಿದ್ದು ಏನು ಅಂತ ನಿಮಗೆ ಗೊತ್ತು. ಇವತ್ತು ನೀವೇನಾದರೂ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದು ನಿಮಗೆ ಗೊತ್ತಿದ್ದೇ ಮಾಡ್ತಾ ಇದ್ದೀರಾ. ಉದಾಹರಣೆ, ದಾರಿ ಒಳಗೆ ಹೋಗಬೇಕಾದ್ರೆ ನಿಮಗೆ ದಾರಿ ಒಳಗೆ ಒಂದು ಮುಳ್ಳಿದ್ದರೆ ಅದನ್ನು ತೊಗೊಂಡೋಗಿ ಬೇಲಿ ಒಳಗೆ ಹಾಕಿದರೆ ಅದು ಬೇಕಾಗಿರೋ ಕೆಲಸ. ಬೇಲಿ ಒಳಗಳ ಮುಳ್ಳನ್ನು ತೊಗೊಂಡು ಬಂದು ದಾರಿ ಒಳಗೆ ಇಟ್ಕೋತಾ ಹೋದರೆ ಅದು ಬೇಡವಾಗಿರೋಂಥ ಕೆಲಸ. ನಿಮ್ಮ ಹತ್ರ ಒಂದು ಹಣ್ಣಿದೆ, ಅದನ್ನು ಎಲ್ಲರಿಗೂ ಹಂಚ್ಕೊಂಡು ತಿಂದರೆ ಅದು ಬೇಕಾಗಿರೋಂಥ ಕೆಲಸ. ಯಾರೋ ಒಂದು ಹಣ್ಣನ್ನು ಇಟ್ಕೊಂಬಂದರೆ ಅವ್ರಿಗೆ ಗೊತ್ತಾಗದಂಗೆ ನೀವೇ ತಿಂದು ಮುಗಿಸ್ಬಿಟ್ಟಿದ್ರೆ ಅದು ಬೇಡವಾಗಿರೋಂಥ ಕೆಲಸ. ನಿಮ್ಮ ಹತ್ರ ಎರಡು ಪೆನ್ ಇದೆ, ಯಾರಿಗಾದರೂ ಪೆನ್ ಇಲ್ಲ, ಅವ್ರಿಗೊಂದು ಪೆನ್ ಕೊಟ್ಟರೆ ಅದು ಬೇಕಾಗಿರೋಂಥ ಕೆಲಸ. ಯಾರ ಹತ್ರ ಪೆನ್ ಇದೆ, ತುಂಬ ಸುಂದರವಾಗಿರ್ತಕ್ಕಂಥ ಪೆನ್ನನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗ್ದಂಗೆ ನೀವು ಎತ್ಕೊಂಡ್ರೆ ಅದು ಬೇಡವಾಗಿರೋಂಥ ಕೆಲಸ. ಸೊ ಹಾಗಾದರೆ ನಾವು ಅನೇಕ ಜನ ಮಹಾನ್ ವ್ಯಕ್ತಿಗಳನ್ನು ನಾವು ಹೆಸರನ್ನ ಕೇಳಿದ್ದೀವಿ. ಸೊ ಅವ್ರು ಯಾಕೆ ಮಹಾನ್ ವ್ಯಕ್ತಿಗಳಂತ ಕರೆಸ್ಕೊಂಡ್ರು ಅಂದರೆ, ಅವರು ಬೇಕಾಗಿರೋ ಕೆಲಸಗಳನ್ನು ಮಾಡಿದರು. ಸೊ ಹಾಗಾದರೆ ಈ ಬೇಕಾಗಿರೋ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಬರುತ್ತೋ ಇಲ್ವೋ? ಯಾರು ಮಾಡ್ಬೋದು? ಯಾರು ಬೇಕಾದರೂ ಮಾಡ್ಬೋದು? ಸೊ ಇದಕ್ಕೆ ಯಾವ ಜಾತಿ ಆಗಿರಬೇಕು, ಯಾವ ಧರ್ಮ ಆಗಿರಬೇಕು, ಯಾವ ದೇಶ ಆಗಿರಬೇಕು, ಯಾವ ಭಾಷೆಯಲ್ಲಿರಬೇಕು, ಯಾವ ಡ್ರೆಸ್ನಲ್ಲಿರಬೇಕು, ಇಟ್ ಈಸ್ ನಾಟ್ ಎ ಮ್ಯಾಟರ್. ಇದು ನಮಗೆ ಸಂಬಂಧ ಇಲ್ಲಿದ್ದು ಯಾರು ಬೇಕಾದರೂ ಈ ಕೆಲಸಗಳನ್ನು ಮಾಡ್ಬೋದು. ನಮಗೂ ಈ ಬೇಕಾಗಿರೋ ಕೆಲಸ ಮಾಡಲಿಕ್ಕೆ ಬರುತ್ತೆ. ಅವರು ಬೇಕಾಗಿರೋ ಕೆಲಸ ಮಾಡಿದರು, ಅವರಿಗೆ ಮಹಾನ್ ವ್ಯಕ್ತಿ ಅಂತ ಕರೆದ್ರು, ನಮಗೆ ಮಹಾನ್ ವ್ಯಕ್ತಿ ಅಂತ ಕರೆಯಲ್ಲ. ಯಾಕೆ? ಕಾರಣ ಇಷ್ಟೇ, ನಾವು ನಮಗೆ ಬೇಕಾಗಿರೋದನ್ನು ಮಾಡಿಕೊಂಡ್ರೆ ನಮಗೆ ನಾವು ಮಹಾನ್ ವ್ಯಕ್ತಿ, ನಮ್ಮ ಕುಟುಂಬಕ್ಕೆಲ್ಲ ಬೇಕಾಗಿರೋದು ಮಾಡಿದರೆ ಕುಟುಂಬಕ್ಕೆಲ್ಲ ನಾವು ಮಹಾನ್ ವ್ಯಕ್ತಿ, ಊರಿಗೆಲ್ಲ ಬೇಕಾಗಿರೋದು ಮಾಡಿದರೆ ಊರಿಗೆಲ್ಲ ನಾವು ಮಹಾನ್ ವ್ಯಕ್ತಿ, ದೇಶಕ್ಕೆಲ್ಲ ಬೇಕಾಗಿರೋದು ಮಾಡಿದರೆ ದೇಶಕ್ಕೆಲ್ಲ ಮಹಾನ್ ವ್ಯಕ್ತಿ, ಈ ವಿಶ್ವಕ್ಕೆ ಬೇಕಾಗಿರೋದನ್ನು ನಾವು ಮಾಡಿದರೆ ವಿಶ್ವಕ್ಕೆ ಮಹಾನ್ ವ್ಯಕ್ತಿ. ಈ ಮಹಾನ್ ವ್ಯಕ್ತಿತ್ವ ಅನ್ನೋದು ಇಟ್ ಈಸ್ ನಾಟ್ ಲಿಮಿಟೆಡ್, ಇಟ್ ಈಸ್ ಅನ್ಲಿಮಿಟೆಡ್. ಸೊ ಹಾಗಾದರೆ ನಾವು ಎಷ್ಟು ಬೇಕಾದರೂ ಈ ಥರದ್ದನ್ನು ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ, ಯಾರು ಬೇಕಾದರೂ ಅದನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾದರೆ ವ್ಯಕ್ತಿ ಇಂಪಾರ್ಟೆಂಟು, ಸ್ಥಳ ಇಂಪಾರ್ಟೆಂಟು, ಅಥವಾ ಅವರೊಳಗೆ ನಡೀತಕ್ಕಂಥ ಟ್ರಾನ್ಸ್ಫಾರ್ಮೇಷನ್ ಇಂಪಾರ್ಟೆಂಟು ಅಂತ ನಾವು ನೋಡಿದಾಗ, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಸ್ಥಳ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ನಡೀತಕ್ಕಂಥ ಟ್ರಾನ್ಸ್ಫಾರ್ಮೇಷನ್ ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಬೇಕಾಗಿರೋದು ಇನ್ಫಾರ್ಮೇಷನ್ ಅಲ್ಲ, ಇನ್ಫಾರ್ಮೇಷನ್ಸ್ ಅನ್ನೋದು ಅದು ತುಂಬ ಈಸಿ ಆಗಿರ್ತಕ್ಕಂಥ ಸ್ಟೆಪ್, ಅದೊಂದು ಸ್ಕಿಲ್, ಅಥವಾ ಅದು ಬೇಕಾಗಿರೋದು ನಮ್ಮ ಜೀವನಕ್ಕೆ ಒಂದು ಭಾಗವಾಗಿ ಹೊರತು ಅದೇ ಜೀವನ ಅಲ್ಲ. ಸೊ ಹಾಗಾದರೆ ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡಾಗ ನಮಗೆ ಅರ್ಥ ಆಗೋದೇನಂತೇಳಿದ್ರೆ, ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾದರೆ ಬಹಳಷ್ಟು ಜನ ಇವತ್ತು ಬುದ್ಧಗಯ ನೋಡಲಿಕ್ಕೆ ಹೋಗ್ತಾರೆ. ಆ ಸ್ಥಳವನ್ನು ಬುದ್ಧನಿಗೆ ಜ್ಞಾನೋದಯ ಆಗೋದಕ್ಕಿಂತ ಮುಂಚೆ ನೋಡಲಿಲ್ಲ, ಬುದ್ಧನಿಗೆ ಜ್ಞಾನೋದಯ ಆದಮೇಲೆ ಆ ಸ್ಥಳವನ್ನು ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಹಾಗಾದರೆ ಆ ಸ್ಥಳಕ್ಕೆ ಇಂಪಾರ್ಟೆನ್ಸ್ ಬಂದಿದ್ದು ಆ ಜ್ಞಾನೋದಯದಿಂದ, ಆ ಟ್ರಾನ್ಸ್ಫಾರ್ಮೇಷನಿಂದ. ವ್ಯಕ್ತಿಗೆ ಇಂಪಾರ್ಟೆನ್ಸ್ ಬಂದಿದ್ದು ಆ ಟ್ರಾನ್ಸ್ಫಾರ್ಮೇಷನಿಂದ. ಯಾವಾಗ ವ್ಯಕ್ತಿ ಒಳಗೆ ಆ ಟ್ರಾನ್ಸ್ಫಾರ್ಮೇಷನ್ ನಡೆಯುತ್ತೆ, ಆಟೋಮೆಟಿಕ್ಕಾಗಿ ಆ ಕುಟುಂಬಕ್ಕೆ ಬೆಲೆ ಬರುತ್ತೆ, ಆ ವ್ಯಕ್ತಿಗೆ ಬೆಲೆ ಬರುತ್ತೆ, ಆ ಊರಿಗೆ ಬೆಲೆ ಬರುತ್ತೆ, ಆ ಇನ್ಸ್ಟಿಟ್ಯೂಷನ್ಗೆ ಬೆಲೆ ಬರುತ್ತೆ, ಆ ದೇಶಕ್ಕೆ ಬೆಲೆ ಬರುತ್ತೆ, ಈ ಜೀವನ ಅವನಿಗೆ ಸಾರ್ಥಕ ಆಗಿಬಿಡುತ್ತೆ. ಸೊ ಹಾಗಾದರೆ ನಮಗೆ ಆಗಬೇಕಾಗಿದ್ದು ಏನು ಅಂತೇಳಿದರೆ, ಟ್ರಾನ್ಸ್ಫಾರ್ಮೇಷನ್. ಸೊ ಯಾವಾಗ ನಮ್ಮೊಳಗಡೆ ಟ್ರಾನ್ಸ್ಫಾರ್ಮೇಷನ್ ನಡೆಯಿತು, ಬಹುಶಃ ನಮ್ಮ ಬೆಳವಣಿಗೆ ಯಾರೂ ಅಡ್ಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಡ್ಡಿ ಅನ್ನೋದು ಅಡ್ಡಿಯಾಗಿ ಕಾಣಿಸೋದಿಲ್ಲ, ಅದೊಂದು ಸ್ಟೆಪ್ಪಾಗಿ ನಮಗೆ ಕಾಣಿಸುತ್ತೆ. ಸಮಸ್ಯೆ ಅನ್ನೋದು ಸಮಸ್ಯೆಯಾಗಿ ಕಾಣಿಸ್ತಾ ಇಲ್ಲ, ಅದೊಂದು ಸ್ಟೆಪ್ಪಾಗಿ ನಮಗೆ ಕಾಣಿಸುತ್ತೆ.
ಸೊ ಹಾಗಾದರೆ ಈ ಅಬ್ಸ್ಟ್ಯಾಕಲ್ಸ್ ಅನ್ನೋದು ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಮ್ಮೊಳಗಡೆ ಟ್ರಾನ್ಸ್ಫಾರ್ಮೇಷನ್ ನಡೆಯುತ್ತೆ ಸೊ ಆವಾಗ ಈ ಅಬ್ಸ್ಟ್ಯಾಕಲ್ಸ್ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಈ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಉಂಟಾಗುತ್ತೆ, ಇದಕ್ಕೆ ಎಷ್ಟು ವರ್ಷ ಬೇಕು, ಇದಕ್ಕೆ 20 ವರ್ಷ ತಪಸ್ಸು ಮಾಡಬೇಕಾಗಿಲ್ಲ, ಅಥವಾ ಇನ್ನೇನೂ ಬದಲಾಗುವಂಥ ಅವಶ್ಯಕತೆ ಇಲ್ಲ, ಯಾವುದೋ ಒಂದು ಡಿಗ್ರಿ ತೊಗೋಬೇಕಾಗಿಲ್ಲ, ಅಥವಾ ಇನ್ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಇನ್ಸ್ಟಂಟಾಗಿ ನಡೆಯುತ್ತೆ. ಓಕೆ, ಇದಕ್ಕೋಸ್ಕರ ವೇಷ ಬದಲಾವಣೆ ಮಾಡೋದು ಅಥವಾ ಇದಕ್ಕೋಸ್ಕರ ನಾವು ಇನ್ನೇನೇನೇನು ಮಾಡೋದು ಏನೂ ಅವಶ್ಯಕತೆ ಇಲ್ಲ, ಟ್ರಾನ್ಸ್ಫಾರ್ಮೇಷನ್ ಅಂತ ಇನ್ಸ್ಟಂಟಾಗಿ ಆಗುತ್ತೆ. ಸೊ ಹಾಗಾದರೆ ಈ ಇನ್ಸ್ಟಂಟ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತೇಳಿದರೆ, ಆ ಜ್ಞಾನ ಬರಬೇಕು ಅಂದರೆ ನಾವು ಏನನ್ನು ಅನುಸರಿಸಬೇಕು, ಅದು ತುಂಬ ಮುಖ್ಯವಾಗಿರ್ತಕ್ಕಂಥ. ಸೊ ಇಲ್ಲಿ ಕೆಲವೊಬ್ಬರಿಗೆ ತಮ್ಮಷ್ಟಿಗೆ ತಮ್ಮೊಳಗೆ ತಮಗೆ ಆದರೆ ಕೆಲವೊಬ್ಬರಿಗೆ ವಿಶೇಷವಾಗಿರ್ತಕ್ಕಂಥ ಪರಿಚಯ ನಡೀಬೇಕಾಗುತ್ತೆ. ಸೊ ಆ ವಿಶೇಷವಾಗಿರ್ತಕ್ಕಂಥ ಪರಿಚಯದೊಳಗೆ ನಿಮಗೆ ಅದು ಸಿಗಬೇಕು ಅಂತೇಳಿದರೆ, ಏನನ್ನು ನಾವು ಆಚರಣೆ ಮಾಡಿದರೆ ಅದು ಸಿಗುತ್ತೆ, ಇದಕ್ಕೆ ನಾವು ಸಾಧನೆ ಅಂತ ಕರಿತೀವಿ. ಸೊ ಹಾಗಾದರೆ ಏನು ಸಾಧನೆ ಮೊದಲನೇದಾಗಿ ಅಂತೇಳಿದರೆ, ನಮ್ಮೊಳಗಡೆ ಶ್ರದ್ಧೆ ಅನ್ನೋದು ಇರಬೇಕು. ಸೊ ಹಾಗಾದರೆ ಈ ಶ್ರದ್ಧೆ ಬಗ್ಗೆ ನಾನು ಭಾಳಷ್ಟು ಈ ಭಾರತದಲ್ಲಿ ಹುಟ್ಟಿದವರಿಗೆ ಹೇಳುವ ಅವಶ್ಯಕತೆ ಇಲ್ಲ, ಆದರೂ ಕೂಡ ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ. ಶ್ರದ್ಧೆ ಇದು ಯಾವುದರಿಂದ ಬರುತ್ತೆ ಅಂದರೆ, ಇದು ವಿಶ್ವಾಸದಿಂದ ಬರುತ್ತೆ. ಸೊ ಹಾಗಾದರೆ ಶ್ರದ್ಧೆ ಅಂದರೆ ಏನು ಅಂದರೆ, ಇದೊಂದು ಡಿವೈನಿಟಿ, ಇದೊಂದು ಭಕ್ತಿ, ಇಟ್ ಈಸ್ ಕಾಲ್ಡ್ ಲವ್. ಸೊ ಇದು ಉಂಟಾಗೋದು ಯಾವುದರಿಂದ ಅಂತೇಳಿದರೆ, ವಿಶ್ವಾಸದಿಂದ. ವಿಶ್ವಾಸ ಯಾವುದರಿಂದ ಬರುತ್ತೆ ಅಂದರೆ, ಅದು ಭರವಸೆಗಳಿಂದ ಬರುತ್ತೆ. ಭರವಸೆ ಅನ್ನೋದು ಅದು ಪ್ರೀತಿಯಿಂದ ಬರುತ್ತೆ. ಪ್ರೀತಿ ಅನ್ನೋದು ಅದು ನಂದು ಅನ್ನೋ ಭಾವದಿಂದ ಬರುತ್ತೆ. ಎಲ್ಲೆಲ್ಲಿ ನಮಗೆ ನಂದು ಅನ್ನೋ ಭಾವ ಇದೆ, ಅಲ್ಲಿ ನಮಗೆ ಶಕ್ತಿ ಜಾಸ್ತಿ ಆಗಿದೆ, ಸಾಮರ್ಥ್ಯ ಜಾಸ್ತಿ ಆಗಿದೆ. ಎಲ್ಲಿ ನಮ್ಮ ಮನೆ ಅನಿಸುತ್ತೆ, ಆ ಮನೆಯನ್ನು ನಾವು ಸ್ವಚ್ಛ ಮಾಡುವಂಥ ಶಕ್ತಿ ಬಂತು. ಸೊ ಹಾಗಾದರೆ ಈ ಶಕ್ತಿ ಎಲ್ಲಿಂದ ಬಂತು? ನಮ್ಮ ಮನೆ ಅಂದಿದ್ದಕ್ಕೆ ಬಂತು. ಅದೇ ಬೇರೆಯವ್ರ ಮನೆಯಲ್ಲಿ ನಾವು ಗಲೀಜನ್ನು ಸ್ವಚ್ಛ ಮಾಡಬೇಕಂದ್ರೆ ನಮಗೆ ಆಗಲ್ಲ, ಯಾಕೆಂದರೆ ಅದು ಬೇರೆಯವ್ರದ್ದು. ಎಲ್ಲೆಲ್ಲಿ ಬೇರೆ ಬೇರೆ ಅನಿಸುತ್ತೆ, ನಮ್ಮಿಂದ ಕಚಡ ನಡೆಯುತ್ತೆ ಹೊರತು ಅಲ್ಲಿ ನಮ್ಮಿಂದ ಬೆಳವಣಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ನಾವೆಲ್ಲಿರ್ತೀವಿ ಅದು ನಮ್ಮದು ಅಂತ ಅನಿಸ್ಬೇಕು, ಅದು ನಮ್ಮ ದೇಶ ಅನಿಸ್ಬೇಕು, ಅದು ನಮ್ಮ ವಿಶ್ವ ಅನಿಸ್ಬೇಕು, ನಮ್ಮ ಭೂಮಿ ಅನಿಸ್ಬೇಕು. ಆವಾಗ ಈ ಭೂಮಿ ಮೇಲೆ ನಮಗೆ ಬದುಕು ಆನಂದವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಸೊ ಅದಕ್ಕೆ ಬುದ್ಧ ಹೇಳಿದ್ರಂತೆ, ನಾನು ಇನ್ನು 1,000 ಜನ್ಮ ಕೊಟ್ಟರು ಈ ಭೂಮಿ ಮೇಲೆ ಹುಟ್ಟು ಬರ್ತೀನಿ, ಯಾಕೆ ಅಂದರೆ ಈ ಭೂಮಿನೇ ಅವರಿಗೆ ಒಂದು ಸ್ವಂತ ನಂದು ಅಂತ ಅನಿಸಿದ್ದಕ್ಕೆ ಆ ಭಾವ ಬಂತು. ಭಾಳಷ್ಟು ಜನ ಇನ್ನೂ 50 ವರ್ಷ ಆಗಿರೋದಿಲ್ಲ, ಆವಾಗಲೇ ಹೊಡ್ಕೊಳ್ತಾರೆ, ಏನಪ್ಪ ಏನು ಕರ್ಮ, ಆ ಭಗವಂತ ನಮ್ಮನ್ನು ಯಾವಾಗ ಕರ್ಕೊಳ್ತಾನೋ ಏನು, ಯಾಕೆ ಆ ಥರ ನಮಗೆ ಸಂಕಟ ಶುರುವಾಗುತ್ತೆ ಅಂತೇಳಿದರೆ, ಆ ನಮ್ಮದು ಅನ್ನೋ ಭಾವ ಕಡಿಮೆ ಇರೋದ್ರಿಂದ ನಮ್ಮ ಸಾಮರ್ಥ್ಯ ಕಡಿಮೆ ಆಗ್ತಾಯಿದೆ. ಸೊ ನಾನೊಂದು ಉದಾಹರಣೆಯನ್ನು ಹೇಳಿದರೆ ನಿಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ನೀವೆಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ, ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ. ಸೊ ಆ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ವೇದಿಕೆ ಒಳಗೆ ಹೋಗಬೇಕು ಅಂತೇಳಿದರೆ ದೊಡ್ಡದಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡ್ಕೊಳ್ತೀರಾ, ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕ್ಕೊಳ್ತೀರಾ, ಒಳ್ಳೊಳ್ಳೆ ಆಭರಣಗಳನ್ನು ಧರಿಸ್ಕೊಳ್ತೀರಾ, ಇನ್ನೇನು ಆ ಕಾರ್ಯಕ್ರಮಕ್ಕೆ ಹೊರಟಿದ್ದೀರಾ, ದಾರಿ ಒಳಗೆ ಹೋಗಬೇಕಾದ್ರೆ ನಿಮ್ಮ ಫ್ರೆಂಡ್ ಮನೆ ಬರುತ್ತೆ. ಫ್ರೆಂಡ್ ಮನೆ ಬಂದ ತಕ್ಷಣ ನಿಮಗೆ ಅನಿಸುತ್ತೆ, ಸಣ್ಣ ಒಂದು ಯೋಚನೆ ಬರುತ್ತೆ, ಅಲ್ಲ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ದೀನಿ ನಾನು, ನನ್ನ ಫ್ರೆಂಡಿಗೆ ಯಾಕೆ ತೋರಿಸ್ಬಾರ್ದು ಅಂತೇಳಿ ನೀವು ಫ್ರೆಂಡ್ ಹತ್ರ ಹೋಗ್ತೀರಾ, ಫ್ರೆಂಡ್ ಮನೆಗೆ ಹೋಗ್ತೀರಾ, ಆದರೆ ಮನೆಯಲ್ಲಿ ಯಾರು ಇರಲ್ಲ, ಬಾಗಿಲಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ, ಆ ಚಿಕ್ಕ ಮಗುವನ್ನು ನೋಡ್ತೀರಾ, ಅದು ತುಂಬ ಹೊತ್ತಿನಿಂದ ಹತ್ತುಬಿಟ್ಟಿದೆ, ಮುಖ ಎಲ್ಲ ಕೆಂಪಗಾಗಿದೆ, ಕಣ್ಣೆಲ್ಲ ಕೆಂಪಗಾಗಿದೆ, ಇನ್ನು ತೀಕ್ಷ್ಣವಾಗಿ ನೋಡ್ತೀರಾ ಅದು ಮುಖಕ್ಕೆಲ್ಲ ಸಿಂಬಳ ಹಚ್ಕೊಂಡಿದೆ, ನಿಮ್ಮನ್ನು ನೋಡಿದ ತಕ್ಷಣ ಅದು ಅಮ್ಮ ಅನ್ನುತ್ತೆ, ಕೈಯನ್ನು ಚಾಚುತ್ತೆ, ಕೈಯನ್ನು ನೋಡ್ತೀರಾ, ಕೈಯನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಆ ಟಾಯ್ಲೆಟ್ ಮಾಡ್ಕೊಂಡಿದೆ ಮಗು, ಆ ಟಾಯ್ಲೆಟಲ್ಲೇ ತೆಳ್ಕೊಂಡು ಬಂದಿದೆ, ಅದು ಎಲ್ಲೆಲ್ಲಿ ಮುಟ್ಕೊಂಡಿದೆ ಅಲ್ಲೆಲ್ಲೆಲ್ಲ ಟಾಯ್ಲೆಟ್ ಆಗಿದೆ. ಆಗ ಆ ಮಗು ನಿಮ್ಮನ್ನು ನೋಡಿ ಅಮ್ಮ ಅಂತ ನಿಮಗೆ ಕೈ ಚಾಚಿದ್ರು ಕೂಡ, ನಿಮಗೆ ಎತ್ಕೋಬೇಕು ಅಂತ ಅನಿಸಿದ್ರೂ ಕೂಡ ಸುಮ್ಮನಿರು ಕಂದ ಅಂತ ಹೇಳ್ತೀರಾ, ಆದರೆ ಎತ್ಕೊಳ್ಳಲ್ಲ, 1 ಫೂಟ್ ಹಿಂದೆ ಸರ್ಕೊಳ್ತೀರ. ಅಷ್ಟರಲ್ಲಿ ಅವ್ರ ತಾಯಿ ಬರ್ತಾರೆ, ಆ ಮಗುನ ನೋಡ್ತಾರೆ, ಆ ಹೃದಯ ಕಲಕ್ಕೋಗ್ಬಿಡುತ್ತೆ, ಅವಳಿಗೆ ಕೆಟ್ಟ ಅನಿಸುತ್ತೆ, ಎಂಥ ಕೆಲಸ ಆಗಿಬಿಡ್ತು, ನಾನು ಬೇಗ ಬರೋಣ ಅಂತ ಹೋದೆ, ಅಷ್ಟರಲ್ಲಿ ಮಗು ಇಷ್ಟೆಲ್ಲ ಗಲೀಜು ಮಾಡ್ಕೊಂಬಿಟ್ಟಿದೆ, ಅಯ್ಯೋ ಅಂತ ಹೇಳಿಬಿಟ್ಟು ಆ ಮಗುನ ಎತ್ಕೊಂಡೋಗ್ಬಿಟ್ಟು ಆ ಗಲೀಜನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಮಗುನ ಅಪ್ಪಿಕೊಂಡ್ಬಿಟ್ಟು ಸಂತೈಸ್ತಾಳೆ, ಕಮಿಟ್ ಆಗ್ತಾಳೆ, ಮತ್ತೆ ಆವತ್ತು ನಿನ್ನನ್ನು ಬಿಟ್ಟು ಹೋಗಲ್ಲ. ಸೊ ಮತ್ತೆ ಆವತ್ತು ನಿನ್ನನ್ನು ಬಿಟ್ಟು ಹೋಗಲ್ಲ. ಸೊ ನಾವು ಆ ಮಗುವನ್ನು ನೋಡಿ ಹಿಂದೆ ಸರ್ಕೊಂಡ್ವಿ, ತಾಯಿ ಆ ಮಗುವನ್ನು ಗಲೀಜನ್ನು ನೋಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ಅಪ್ಕೊಂಡ್ಳು. ಯಾಕೆ ಅಂದರೆ ಮಗು ಯಾರದು ಅಂದರೆ ತಾಯಿದು.
ನಂದು ಅಂತ ಇದ್ದಾಗ ಆ ಗಲೀಜನ್ನು ನೋಡಿ ನಾವು ಹಿಂದೆ ಸರಿಯೋದಿಲ್ಲ, ಆ ಗಲೀಜನ್ನು ಕ್ಲೀನ್ ಮಾಡ್ತೀವಿ. ಈ ದೇಶ ನಂದು ಅಂತ ಇದ್ದಾಗ ಈ ದೇಶದಲ್ಲಿರ್ತಕ್ಕಂಥ ಗಲೀಜನ್ನು ನೋಡಿ ನಾವು ಹಿಂದೆ ಸರ್ಕೊಳ್ಳೋದಿಲ್ಲ, ಆ ಗಲೀಜನ್ನು ತೆಗೆದುಹಾಕ್ಬಿಟ್ಟು ಇಡೀ ದೇಶ ನಂದು ಅಂತ ಮತ್ತೆ ಈ ವಿಶ್ವಕ್ಕೆ ಎತ್ತಿ ಕಟ್ತೀವಿ. ಆವಾಗ ಈ ದೇಶದೊಳಗೆ ಖುಷಿಯಾಗಿ ಆನಂದವಾಗಿ ಆರೋಗ್ಯವಾಗಿ ಬೆಳೆಯುವಂಥ ಶಕ್ತಿ ನಮಗೆ ಬರುತ್ತೆ. ಹಾಗಾದರೆ ಈ ಶಕ್ತಿ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದು ನಂದು ಎನ್ನುವ ಭಾವದಿಂದ ಬಂದಿತ್ತು. ಸೊ ನೋಡಿ, ನಾವು ಬಹಳಷ್ಟು ಸಾರಿ ಬೈಕೊಂಡು ಅಡ್ಡಾಡಿದ್ರೆ ನಾವು ಎಕ್ಸ್ಪರ್ಟ್ ಇದ್ದೀವಿ, ನಮ್ಮ ಡಿಗ್ರಿ ಎಲ್ಲ ಹೆಲ್ಪ್ ಆಗುತ್ತೆ, ನಮ್ಮ ಸರ್ಟಿಫಿಕೇಟ್ ಎಲ್ಲ ಹೆಲ್ಪ್ ಆಗುತ್ತೆ, ಸೊ ನಾವು ಬೇರೆಯವ್ರನ್ನ ಬೈಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಅವು ಎಷ್ಟು ಸಹಾಯ ಆಗಿದೆ. ಸೊ ಹಾಗಾದರೆ ನಮಗೆ ಎಲ್ಲಿ ಜವಾಬ್ದಾರಿ ಬಂದಿದೆ ಅಲ್ಲಿ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗಿದೆ. ಸಾಮರ್ಥ್ಯ ಅನ್ನೋದು, ಬುದ್ಧಿವಂತಿಕೆ ಅನ್ನೋದು ಅದು ಇಷ್ಟೇ ಅಲ್ಲ, ಎಷ್ಟು ಬೇಕಾದರೂ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಅಂತೇಳಿದ್ರೆ ನಮ್ಮ ಜವಾಬ್ದಾರಿ ಮೇಲೆ. ನಾವು ಎಷ್ಟು ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ? ಯಾವಾಗ ನಾವು ರಿಸ್ಕನ್ನು ತೆಗೆದುಕೊಳ್ತೀವಿ ಅಂತೇಳಿದ್ರೆ ಇದು ನಂದು ಅಂದ್ಕೊಂಡಾಗ ನಾವು ರಿಸ್ಕನ್ನು ತೆಗೆದುಕೊಳ್ತೀವಿ. ನಮ್ಮ ಮನೆಯಲ್ಲೇ ಏನಾರು ಗಡ್ಬಡ ನಡೀತು ಅಂದರೆ ಆವಾಗ ನಾವು ರಿಸ್ಕನ್ನು ತೆಗೆದುಕೊಳ್ತೀವಿ. ಯಾರು ನಮ್ಮ ಮನೆಯಲ್ಲೇ ಯಾರು ಕುಡ್ಕೊಂಡು ಬರ್ತಾನೆ ಅಂತೇಳಿದ್ರೆ ಅವನಿಗೆ ಹೇಳ್ತೀವಿ, ಕುಡಿಬೇಡ ಕಣೋ. ಆದರೆ ಊರಲ್ಲಿ ಯಾರು ಕುಡಿತಾರೆ ಅಂದರೆ ನಾವು ಏನು ಹೇಳಲ್ಲ. ಯಾಕೆ ಗೊತ್ತಾ? ಯಾರೋ ಕುಡಿತಾರೆ, ಯಾರೋ ಹಾಳಾಗಿ ಹೋಗ್ತಾರೆ. ಕೊನೆಗೆ ಯಾವಾಗ ನಾವು ಅದಕ್ಕೆ ರಿಸ್ಕ್ ತೊಗೊಳ್ತೀವಿ ಅಂದರೆ ಈ ಕುಡಿಯೋರ ಸಂಖ್ಯೆ ಎಲ್ಲ ಊರಲ್ಲಿ ಜಾಸ್ತಿ ಆಗಿಬಿಟ್ಟು ಸಂಜೆ ಯಾರು ಮರ್ಯಾದೆಯಿಂದ ಅಡ್ಡಾಡೋ ಥರನೇ ಇಲ್ಲ. ಆವಾಗ ನೀವು ಏನು ಮಾಡ್ತೀರಂದರೆ ಕುಡುಕರ ನಿರ್ಮೂಲನಾ ಸಂಘವನ್ನು ಕಟ್ಕೊಳ್ತೀರಾ. ಏನೇ ಬರಲಿ, ಒಗ್ಗಟ್ಟಿರಲಿ, ಯಾವಾಗ ಅಂದರೆ ಕುತ್ತಿಗೆಗೆ ಬಂದ ಮೇಲೆ. ಸೊ ನಾವು ಇನಿಷಿಯಲ್ ಸ್ಟೇಜಲ್ಲಿ ಇದನ್ನೆಲ್ಲ ತೆಗೆದುಹಾಕುವಂಥ ಶಕ್ತಿ ಇರುತ್ತೆ, ಆದರೆ ತೆಗೆಯೋದಿಲ್ಲ. ಸೊ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತೇಳಿದರೆ ಅದು ನಂದು ಅನ್ನೋ ಭಾವ ಇಲ್ಲ. ಕರೆಕ್ಟ್. ಎಲ್ಲಿ ನಂದು ಅನ್ನೋದಿರುತ್ತೆ ಆವಾಗ ವಿಶಾಲ ವಿಶ್ವವಾಗಿ ಅದೊಂದು ನಂದ ಗೋಕುಲವಾಗಿ ನಮಗೆ ಕಾಣಿಸುತ್ತೆ. ಇವಾಗ ಚಪ್ಪಲಿಯನ್ನು ಬಿಡ್ತೀವಿ, ಚಪ್ಪಲಿಯನ್ನು ಬಿಡೋದು 2 ಸೆಕೆಂಡಿನ ಕೆಲಸ. 2 ಸೆಕೆಂಡ್ ನಾವು ಅವೇರ್ನೆಸ್ ವಹಿಸಿದ್ರೆ ನೀಟಾಗಿರುತ್ತೆ, ಹೋಗ್ಬೇಕಾದ್ರೆ ನಮಗೆ ನೀಟಾಗಿ ಸಿಗುತ್ತೆ. ಆ 2 ಸೆಕೆಂಡ್ ನಮಗೆ ಅವೇರ್ನೆಸ್ ತಪ್ಪಿದರೆ ಏನಾಗುತ್ತೆ? ಆ ಮತ್ತೆ ನಾವು ಬಿಟ್ಟಿದ್ದು ಒಂದು, ಇನ್ನೊಬ್ರು ಬಿಟ್ಟಿದ್ದು ಇನ್ನೊಂದು, ಇನ್ನೊಬ್ಬರು ಮತ್ತೊಬ್ಬರು ಬಿಟ್ಟಿದ್ದು ಮತ್ತೊಂದು, ಕೊನೆಗೆ ಏನಾಗುತ್ತೆ ಅಂದರೆ ಎಲ್ಲ ಟೈಮ್ ವೇಸ್ಟ್. ಈ ಟೈಮ್ ವೇಸ್ಟ್ ಆಗಿದ್ದು ಯಾಕೆ ಅಂದರೆ ನಾವು ಬುದ್ಧಿವಂತರಲ್ಲ ಅಂತಲ್ಲ, ದಡ್ರು ಅಂತ ಅಲ್ಲ, ಆದರೆ ನಮಗೆ ಚಿಕ್ಕ ಒಂದು ಅವೇರ್ನೆಸ್ ಇಲ್ಲ. ಈ ಚಿಕ್ಕ ಅವೇರ್ನೆಸ್ ಇಲ್ಲದಕ್ಕೆ ನಮಗೆ ಈ ಥರ ಕಷ್ಟ ಆಗ್ತಾಯಿದೆ, ಬೇರೆಯವ್ರಿಗೂ ಕಷ್ಟ ಆಗ್ತಿದೆ. ಒಂದು ನಮಗೆ ಕಷ್ಟ, ಇನ್ನೊಂದು ಬೇರೆಯವರಿಗೆ ಕಷ್ಟ. ಯಾವಾಗ ಅಂದರೆ ಇದು ನಂದು ಅಲ್ಲ ಅಂತ ಅನಿಸಿದರೆ. ನೋಡಿ, ಬಾಳೆಹಣ್ಣಿನ ಸಿಪ್ಪೆ ಯಾರೋ ಚೆಲ್ಲಿದ್ದಾರೆ ರಸ್ತೆಯಲ್ಲಿ, ಅದನ್ನು ನಾವು ತೆಗೆದುಹಾಕೋದಿಲ್ಲ. ಯಾಕೆಂದರೆ ಯಾರೋ ಚೆಲ್ಲಿದ್ದಲ್ವಾ, ಅವ್ರ ಎಂಜಲನ್ನು ನಾವು ಯಾಕೆ ಮುಟ್ಟಬೇಕು? ಇನ್ಯಾರೋ ಚೆಲ್ಲಿದ್ದಾರೆ ಅಂದ ತಕ್ಷಣ ಅದಕ್ಕೆ ನಮಗೆ ಮುಟ್ಟೋ ಶಕ್ತಿ ಬರೋದಿಲ್ಲ. ಅದೇ ನಮ್ಮ ಮನೆಯವರೇ ಯಾರೋ ಚೆಲ್ಲಿದ್ರೆ ಅದನ್ನು ಎತ್ತಾಕ್ತಾ ಇದ್ವಿ. ಸೊ ಹಾಗಾದರೆ ನಾನು ಬೈಕೊಂಡು ಅಡ್ಡಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ತೀವಿ, ಕೊನೆಗೆ ನಮ್ಮವರೇ ಯಾರಾದರೂ ಅದ್ರ ಮೇಲೆ ಕಾಲಿಟ್ಟು ಜಾರು ಬಿದ್ದರೆ ಏನಾಗುತ್ತೆ? ಆವಾಗ ನಾವು ಆ ಸಿಪ್ಪೆಯನ್ನು ತೆಗೆದುಹಾಕ್ಲಿಕ್ಕೆ ಯೋಚನೆ ಮಾಡ್ತೀವಿ. ಸೊ ಇದು ಇನಿಷಿಯಲ್ ಸ್ಟೇಜಲ್ಲಿ ಆಗ್ಬೋದಲ್ಲ. ನಮ್ಮ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ತೀವಿ ನಾವು, ತುಂಬ ಮಡಿವಂತರು. ಆದರೆ ಕಸದ ಬುಟ್ಟಿಗೆ ಹಾಕ್ಬೇಕಾದ್ರೆ, ಕಸದ ತೊಟ್ಟಿಗೆ ಹಾಕಬೇಕಾದ್ರೆ ಮಡಿವಂತರಿಗೆ ಆ ತೊಟ್ಟಿ ಟಚ್ ಆಗಬಾರ್ದಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಅಂದರೆ 2 ಫೂಟ್ ಹಿಂದೆ ಇಟ್ಬಿಟ್ಟು ಕಸವನ್ನು ಹಾಕ್ತೀವಿ. ಕಸ ತೊಟ್ಟಿ ಒಳಗೆ ಬೀಳೋ ಬದಲು ಎಲ್ಲಿ ಬೀಳುತ್ತೆ? ಎಲ್ಲ ಹೊರಗೆ ಬೀಳುತ್ತೆ. ಸೊ ಹೊರಗೆ ಬಿದ್ದಮೇಲೆ ಮತ್ತೊಬ್ಬರು ಬರ್ತಾರೆ, ಅವ್ರು ನಿಮಗಿಂತ ಮಡಿವಂತರು, ಅವ್ರು ನಿಮಗೆ ಕಸ, ನಿಮ್ಮ ಕಸನ ಅವ್ರಿಗೆ ಟಚ್ ಆಗಬಾರ್ದು. ಅವ್ರು ಎಲ್ಲಿ ಹಾಕ್ತಾರೆ? ಮೋಸ್ಟ್ಲಿ ಅದೆಲ್ಲ ರಸ್ತೆಗೆ ಬರುತ್ತೆ. ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ ಮನೆ ಮುಂದಕ್ಕೆ ಬರುತ್ತೆ. ಸೊ ಈ ಗಲೀಜಾಗಿದ್ದಕ್ಕೆ ಯಾರು ಕಾರಣ? ಎಲ್ಲರೂ ಕಾರಣ. ಕರೆಕ್ಟ್. ಪ್ರಪಂಚದ ಎಲ್ಲ ಆಗುವುಗಳಿಗೆ ನಾನು ಕೂಡ ಜವಾಬ್ದಾರಿ ಇದ್ದೀನಿ ಅಂತಕ್ಕಂಥ ಒಂದು ಸ್ಥಿತಿಯಿಂದ ಮಾತ್ರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಈ ಪ್ರಪಂಚದೊಳಗೆ ಏನು ಗ್ರೇಟ್ 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 ಲೀಡರ್ಸ್ ಇದ್ದಾರೆ, ಅವರೆಲ್ಲ ಈ ಪ್ರಪಂಚ ಇನ್ಯಾರ್ದು ಅಂತ ಬದುಕಿಲ್ಲ, ಈ ಪ್ರಪಂಚ ನಂದು ಅಂತ ಬದುಕಿದ್ದಕ್ಕೆ ಇವತ್ತು ವಿಶ್ವ ವ್ಯಕ್ತಿಗಳಾಗಿ ಅವರು ಬೆಳೀತಾ ಇದ್ದಾರೆ. ಸೊ ಹಾಗಾದರೆ ನಮಗೂ ವಿಶ್ವ ವ್ಯಕ್ತಿಗಳಾಗಿ ಬೆಳಬೇಕು ಅನ್ನೋ ಇಚ್ಛೆ ಇದ್ದರೆ ನಾವು ಈ ಒಂದು ನಂದು ಅಂತಕ್ಕಂಥ ಒಂದು ಭಾವವನ್ನು, ಒಂದು ಜೀವನವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಫಿಸಿಕಲ್ ಪವರ್ ಆಯಿತು, ಮೆಂಟಲ್ ಪವರ್ ಆಯಿತು, ಒಂದು ಸೋಷಿಯಲ್ ಪವರ್ ಆಯಿತು. ಸೊ ಅದು ನಮಗೆ ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಎಲ್ಲಿ ಈ ನಂದು ಅನ್ನೋ ಭಾವ ಇದೆ ಅಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಭಾಳಷ್ಟು ಜನ ಒದ್ದಾಡ್ತಿದ್ದಾರೆ, ಅಯ್ಯೋ ಪ್ರೀತಿನೇ ಇಲ್ಲ, ಯಾರೂ ಪ್ರೀತಿನೇ ತೋರಿಸ್ತಾ ಇಲ್ಲ. ಯಾಕೆ ಪ್ರೀತಿ ತೋರಿಸ್ತಾ ಇಲ್ಲ? ಯಾಕೆ ತೋರಿಸ್ತಾ ಇಲ್ಲ ಅಂದರೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ. ಅಮ್ಮ ಹೇಳ್ತಾಳೆ ಇವಾಗ, ನೋಡು ಪಕ್ಕದ ಮನೇಲಿ ನನ್ನ ಕೆಲಸ ಇದೆ, ಹೋಗಿ ಬರ್ತೀನಿ, ನಿನ್ನ ಮನೆಯನ್ನೆಲ್ಲ ನೋಡ್ಕೊಂಡಿರು ಅಂದರೆ, ಅಮ್ಮ ನೀನು ಬರೋ ತನಕ ಬೇಕಾದ್ರೆ ಚಾವಿ ಹಾಕ್ಕೊಂಡು ಹೋಗು, ನಾನು ಪಕ್ಕದ ಮನೇಲಿ ಎಲ್ಲೋ ಕ್ರಿಕೆಟ್ ಆಡ್ಕೊಂಡಿರ್ತೀನಿ ಅಂದರೆ
ಚಿಕ್ಕ ಮಗು ಹೇಳುತ್ತೆ, ಅಮ್ಮ ನಾನೆಲ್ಲ ನೋಡ್ಕೊಂಡಿರ್ತೀನಮ್ಮ, ನೀನು ಬೇಕಾದರೆ ಹೋಗಿ ಬಾರಮ್ಮ, ಅಮ್ಮನಿಗೆ ಪ್ರೀತಿ ಯಾರ ಮೇಲೆ ಜಾಸ್ತಿ ಆಗುತ್ತೆ? ಯಾವ ಮಗು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ ಸೊ ಆ ಮಗು ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಹಾಗೆ ಇಲ್ಲಿ ಕೂಡ ನಾವು ಎಲ್ಲಿ ಜವಾಬ್ದಾರಿಯಲ್ಲಿರ್ತೀವಿ ಅಲ್ಲಿ ನಮಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಯಾವಾಗ ಪ್ರೀತಿ ಇರುತ್ತೆ ಸಣ್ಣ ಪುಟ್ಟ ತಪ್ಪುಗಳು ನಮಗೆ ಕಾಣಿಸೋದಿಲ್ಲ. ಯಾವಾಗ ಸಣ್ಣ ಪುಟ್ಟ ತಪ್ಪುಗಳು ಕಾಣಿಸುತ್ತೆ ಅಂದರೆ ಪ್ರೀತಿ ಎಲ್ಲಿ ಕೊರತೆ ಆಗುತ್ತೆ ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಮಗೆ ಕಾಣಿಸುತ್ತೆ. ಸೊ ಪ್ರೀತಿ ಇದ್ದಾಗ ಶಕ್ತಿ, ನೋವಿನಲ್ಲೂ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಮಗು ಓಡಿ ಬರುತ್ತೆ, ಓಡಿ ಬರಬೇಕಾದ್ರೆ ಅದು ದಡಾರಂತ ಬೀಳುತ್ತೆ, ಅಮ್ಮ ಎಲ್ಲ ಕೆಲಸ ಬಿಟ್ಬಿಟ್ಟು ಓಡಿ ಬರ್ತಾಳೆ, ಆ ಮಗುನ ಎತ್ತಾಳೆ, ಇನ್ನೇನು ಮಗು ಅಳಬೇಕು ಅಷ್ಟರಲ್ಲಿ ಆ ತಾಯಿ ಹೇಳ್ತಾಳೆ, ಏನು ಕಂದ ಎಷ್ಟು ಜನ ನೀನು ಜಂಪ್ ಮಾಡಿಬಿಟ್ಟೆ, ಜಿಗಿದ್ಬಿಟ್ಟೆ, ಅದಿನ್ನೇನು ಅಳಬೇಕು ಅಷ್ಟರಲ್ಲಿ ಅಮ್ಮನ ಅಮ್ಮಗೆ ಹೇಳುತ್ತೆ ಅದು, ಅಮ್ಮ ನಾನು ಜಿಗಿದ್ಬಿಟ್ನ, ಹಾಗಾದರೆ ನಾನು ಇನ್ನೊಂದು ಸರಿ ಜಿಗಿಲೇನಮ್ಮ, ಆ ನೋವಲ್ಲೂ ಕೂಡ ಇನ್ನೊಂದು ಸರಿ ಜಿಗಿಲ ಅಂತ ಕೇಳುತ್ತೆ. ಯಾಕೆ? ಅಮ್ಮನ ಒಂದು ಸ್ಪಿರಿಟ್, ಅಮ್ಮನ ಒಂದು ಪ್ರೀತಿ. ಎಲ್ಲಿ ಪ್ರೀತಿ ಇದೆ ನೋವಿದ್ದಾಗ ಕೂಡ ನಾವು ಗೆಲ್ತೀವಿ, ಬಿದ್ದಾಗ ಕೂಡ ಸಾವಿರ ಸಾರಿ ಎದ್ದಾಳಷ್ಟು ಶಕ್ತಿ ಯಾವಾಗ ಬರುತ್ತೆ ಅಂದರೆ ಆ ಇನ್ಸ್ಪಿರೇಷನ್, ಆ ಪ್ರೀತಿ ಇದ್ದಾಗ ಮಾತ್ರ. ಈಗ ಅಪ್ಪ ದಡ ದಡ ಬರ್ತಾರೆ, ದಡ ದಡ ಬರಬೇಕಾದ್ರೆ ಅವರು ದಡಾರಂತ ಬೀಳ್ತಾರೆ, ಬಿದ್ದ ತಕ್ಷಣ ಅಮ್ಮ ಓಡಿ ಬಂದುಬಿಟ್ಟು ಎಷ್ಟು ಜನ ಜಿಗಿದ್ಬಿಟ್ಟೆ ಅಂತ ಹೇಳ್ತಾಳಾ? ಇಲ್ಲ, ಎಷ್ಟು ಸಾರಿ ಬೀಳ್ತೀಯೋ ಮಾರಾಯ, ಎಷ್ಟು ಸಾರಿ ನೀನು ಯಾವಾಗ ಎದ್ದಾಳ್ತೀಯೋ, ಜೀವನೆಲ್ಲ ಬಿದ್ದೆಲ್ಲೋ, ಏನು ಕರ್ಮನ ನಿಂದು? ಕರೆಕ್ಟ್, ಆ ಬಿದ್ದಿರೋದು ಪಾಪ ಒಂದು ನೋವು. ಈ ಥರ ಹೇಳಿದರೆ ಆ ಮನುಷ್ಯ ಬಹುಶಃ ಬಿದ್ದಾಗ ಎದ್ದಳದು ಬಿಟ್ಟು ಮತ್ತೆ ಸಾವಿರ ಸಾರಿ ಮಲ್ಕೊಳ್ತಾನೆ. ಇವತ್ತು ಭಾಳಷ್ಟು ಜನ, ಸಾವಿರಾರು ಜನ ಆರ್ಡಿನರಿ ಪರ್ಸನ್ಸ್ ಆಗಿರೋದು ಯಾಕೆ ಅಂತೇಳಿದರೆ ಆ ಪ್ರೀತಿಯ ಕೊರತೆಯಿಂದ. ಎಲ್ಲೆಲ್ಲಿ ಪ್ರೀತಿ ಕೊರತೆ ಇದೆ ಅಲ್ಲಿ ಆರ್ಡಿನರಿ ಪೀಪಲ್ ಸೃಷ್ಟಿ ಆಗ್ತಾರೆ, ಎಲ್ಲಿ ಪ್ರೀತಿಯ ಸ್ಫೂರ್ತಿ ಇದೆ ಅಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಪೀಪಲ್ ಉದ್ಭವ ಆಗ್ತಾರೆ. ಸೊ ಅದಕ್ಕೆ ನಮ್ಮ ಸುತ್ತಮುತ್ತ ವಾತಾವರಣ ಕೂಡ ಇನ್ಸ್ಪೈರ್ ಆಗಿರಬೇಕಂದ್ರೆ ನಮಗೆ ಜವಾಬ್ದಾರಿ ಅನ್ನೋದು ಅರ್ಥ ಆಗಬೇಕು, ಇದು ನಂದು ಅನ್ನೋದು ಅರ್ಥ ಆಗಬೇಕು, ಎಲ್ಲರೂ ನನ್ನವರು ಅಂತಕ್ಕಂಥ ಭಾವ ಹುಟ್ಟಬೇಕು. ಆವಾಗ ಈ ಪ್ರಪಂಚದೊಳಗೆ, ಈ ಸೊಸೈಟಿ ಒಳಗೆ ನಾವು ಖುಷಿಯಾಗಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಅಥವಾ ಒಬ್ಬ ಗ್ರೇಟ್ ಪರ್ಸನ್ ಆಗಿ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಪ್ರೀತಿ ಇದೆ ನೋಡಿ ಅಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ತುತ್ತು ಬಾಯಲ್ಲಿ ಇಟ್ಕೊಂಡರೆ, ಒಬ್ಬರು ಮುಖ ಒಬ್ಬರು ನೋಡ್ತಾರೆ, ನಗ್ತಾರೆ, ಒಂದ್ಸಾರಿ ಅವಳನ್ನ ನೋಡ್ತಾರೆ, ನಗ್ತಾರೆ, ಊಟ ಮಾಡ್ತಾರೆ, ಎಲ್ಲರೂ ಒಬ್ರಿಗೊಬ್ಬರು ನಗ್ತಾರೆ, ಊಟ ಮಾಡ್ತಾರೆ, ನಗ್ತಾರೆ, ಊಟ ಮಾಡ್ತಾರೆ. ಇವಳಿಗೆ ಗೊತ್ತಾಗುತ್ತೆ, ಓಹೋ ಅಡುಗೆ ಒಳಗೆ ಏನೋ ಆಗಿದೆ. ಕೊನೆಗೆ ಇವಳು ಊಟ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅಡುಗೆಗೆ ಉಪ್ಪೆ ಹಾಕಿಲ್ಲ, ಅಡುಗೆಗೆ ಉಪ್ಪೆ ಹಾಕಿಲ್ಲ ಆದರೂ ಎಲ್ಲರೂ ನಗ್ತಾ ತಿಂದರು. ಅದೇ ಒಂದು 8 ವರ್ಷ ಆಗಿದೆ ಮದುವೆ ಆಗಿ, ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಕಿಲ್ಲಂತಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಈಗ ಮನೆ ನೇರಾದ್ದ ಅಂತ ಆಗುತ್ತೆ. ಯಾಕೆ? ಕಾರಣ ಇಷ್ಟೇ, ಮೊದಲು ಪ್ರೀತಿ ಇತ್ತು, ಈಗ ಪ್ರೀತಿಯ ಕೊರತೆ ಇದೆ. ಎಲ್ಲಿ ಪ್ರೀತಿಯ ಕೊರತೆ ಇದೆ ಅಲ್ಲಿ ನಮಗೆ ಬೇಡವಾಗಿರೋದು ಜಾಸ್ತಿ ಕಾಣಿಸುತ್ತೆ. ಯಾವಾಗ ಬೇಡವಾಗಿದ್ದು ಜಾಸ್ತಿ ಕಾಣಿಸುತ್ತೆ ಆವಾಗ ನಮ್ಮ ಭರವಸೆ ಕಡಿಮೆ ಆಗುತ್ತೆ. ಸೊ ಈ ಪ್ರಪಂಚದೊಳಗಾಗಾದರೆ ಶಕ್ತಿ ಕಡಿಮೆ ಆಗಿದ್ದು ಯಾಕೆ ಅಂತೇಳಿದರೆ ಆ ಭರವಸೆ ಕಳೆದೋಗಿದ್ದಕ್ಕೆ. ನೋಡಿ, ಮಗುವಾಗಿದ್ದಾಗ ನೀನೇನಾಗ್ತೀಯ ಕೇಳಿ ಮಗುವಿಗೆ ಹೇಳುತ್ತೆ, ನಾನು ದೊಡ್ಡ ಇಂಜಿನಿಯರ್ ಆಗ್ತೀನಮ್ಮ, ನಾನು ದೊಡ್ಡ ಡಾಕ್ಟರ್ ಆಗ್ತೀನಿ, ನಾನು ದೊಡ್ಡ ಪ್ರಧಾನಿ ಆಗ್ತೀನಿ. ನಮ್ಮ ದೇಶದೊಳಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇದೆ, ಆದರೆ ದೊಡ್ಡ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಎಲ್ಲಿದೆ? ಅದು ಆ ಮಗುವಿನೊಳಗಿದೆ. ಮಗುವಾಗಿದ್ದಾಗ ಆಗ ಹೇಳೋಂಥ ಮಗು ಕೊನೆಗೆ ಡಿಗ್ರಿ ಬಂದಮೇಲೆ ಏನಾಗ್ತೀಯೋ ಅಂತ ಕೇಳಿದರೆ, ಮೊದಲು ಪಾಸ್ ಆಗ್ತೀನಿ ತಡ್ರಿ, ಯಾವ್ದಾರ ಕ್ಲರ್ಕ್ ಪೋಸ್ಟ್ ಇದ್ದರೆ ಅಪ್ಲಿಕೇಶನ್ ಹಾಕ್ತೀನಿ ತಡ್ರಿ. ಸೊ ಹಾಗಾದರೆ ಇಡೀ ದೇಶವನ್ನು ನೋಡ್ಕೊಳ್ತೀನಿ, ಇಡೀ ಪ್ರಪಂಚವನ್ನು ನೋಡ್ಕೊಳ್ತೀನಿ ಅಂತ ಶಕ್ತಿ ಹೊರಟೋಗ್ಬಿಟ್ಟು ನಾನೊಬ್ಬ ಯಾರ ಕೈ ಕೆಳಗಾದರೂ ಒಬ್ಬ ಗುಲಾಮನಾಗಿ ಜೀವನವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಥಿತಿ ಬರುತ್ತಲ್ಲ, ಇದಕ್ಕಿಂತ ದುರದೃಷ್ಟಕರ ಪ್ರಪಂಚದೊಳಗೆ ಮತ್ತೇನೂ ಇಲ್ಲ. ಯಾಕೆ ಭರವಸೆ ಹಾಗಾದರೆ ಕಳ್ಕೊಂಡೋಗುತ್ತೆ? ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗು ಎಲ್ ಕೆ ಜಿ ಇದ್ದ ರ್ಯಾಂಕ್ ಇತ್ತು, ಯು ಕೆ ಜಿ ಇದ್ದ ರ್ಯಾಂಕ್ ಇತ್ತು, ಈಗ ಡಿಗ್ರಿ ಬಂದು ಹಿಂಗಾಗ್ಬಿಡ್ತು. ಯಾಕೆ ಹಂಗಾದರೆ? ಮಗುವಿನಲ್ಲಿ ತುಂಬ ಶಕ್ತಿನೇ ಇತ್ತಲ್ಲ, ಆ ಶಕ್ತಿ ಯಾಕೆ ಕಡಿಮೆ ಆಯಿತು? ಸೊ ಹಾಗಾದರೆ ಆ ಶಕ್ತಿ ಕಡಿಮೆ ಆಗಲಿಕ್ಕೆ ಟ್ರೈನಿಂಗ್ ಕೊಟ್ಟವ್ರು ಯಾರು? ನಾವೇ ಸುತ್ತಮುತ್ತಿದ್ದಿರುತ್ತಾನೆ. ಸೊ ಹಾಗಾದರೆ ನಾವೇ ನೋಡ್ಕೊಳ್ತಕ್ಕಂಥವ್ರು ನೋಡ್ಕೊಂಡಿಲ್ಲ ಸಾನೆ? ಸೊ ಹಾಗಾದರೆ ನಾವು ಸರಿಯಾದ ದಾರಿಯನ್ನು ಆ ಮಗುವಿನ ಪವರಿಗೆ ಈಕ್ವಲ್ ಆಗಿ ನಾವು ತೋರಿಸಲಿಲ್ಲ. ಯಾಕೆ? ಎಲ್ಲರೂ ಹೇಳ್ತೀವಿ, ಏ ಕಾನ್ಸಂಟ್ರೇಟ್ ಮಾಡು,
ಏನು ಕಾನ್ಸಂಟ್ರೇಟ್ ಮಾಡಬೇಕು? ಕಾನ್ಸಂಟ್ರೇಷನ್ ಅಂದರೆ ಏನು? ಬಹುಶಃ ಈ ಪ್ರಪಂಚದೊಳಗೆ ಕಾನ್ಸಂಟ್ರೇಷನ್ ಮಾಡೋದಲ್ಲ, ಅದು ಕಾನ್ಸಂಟ್ರೇಷನ್ ಅನ್ನೋದು ಬೈ ಪ್ರಾಡಕ್ಟ್. ನಮ್ಮ ಸಂಶೋಧನೆಯಿಂದ ಗೊತ್ತಾಗಿದ್ದೇನೆಂದರೆ, ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಬರೋದಿಲ್ಲ, ಅದು ಬೈ ಪ್ರಾಡಕ್ಟ್, ಸಾಧನೆಯಿಂದ ಅದು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಅದೊಂದು ಮಿರಾಕಲ್, ಆವಾಗ ಅದು ಮಿರಾಕಲ್. ಎಲ್ಲರೂ ಹೇಳ್ತೀವಿ ಓದ್ಕೋ, ಹೇಗೆ ಓದ್ಕೋಬೇಕು, ಏ ಬೇಗ ಮುಗಿಸು, ಹೇಗೆ ಬೇಗ ಮುಗಿಸ್ಬೇಕು, ಏನು ನೆನಪಿಟ್ಕೋ, ಹೇಗೆ ನೆನಪಿಟ್ಕೋಬೇಕು. ನಾವು ಹೇಳೋದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ, ಆದರೆ ಅದರ ಒಂದು ಕ್ಲೀವನ್ನು, ಆ ಒಂದು ಸಾಧನೆ ಹೇಗೆ ಸಾಧ್ಯತೆ ಇದೆ. ಈಗ ಒಂದು ಜೋಳದ ಕಾಳು ಹಾಕಿದರೆ ಅದು 1,000 ಕಾಳನ್ನು ಕೊಡುತ್ತೆ 3 ತಿಂಗಳಲ್ಲಿ, ಕರೆಕ್ಟ್? ಇವತ್ತು ನಾವು ಒಂದು ಗಂಟೆ ಹಾಕಿದ ಒಂದು ಎನರ್ಜಿ ನಮಗೆ 1,000 ಗಂಟೆಗಳ ಫಲಿತಾಂಶವನ್ನು ಕೊಡುತ್ತಾ? ಇಲ್ಲ. ಪ್ರತಿ ದಿವಸ ನಾವು 100 ಪುಟ ಓದ್ತೀವಿ, ಬೆಳಗ್ಗೆ ಇದ್ದರೆ 1 ಪುಟ ನೆನಪಾಗೋದು ಕಷ್ಟ. ಪ್ರತಿ ದಿವಸ ಹಾಗೆ ಆಗುತ್ತೆ, ಪ್ರತಿ ವಾರ ಹಾಗೆ ಆಗುತ್ತೆ, ಪ್ರತಿ ತಿಂಗಳು ಅದೇ ಥರ ಆಗುತ್ತೆ, ಪ್ರತಿ ವರ್ಷವೂ ಅದೇ ಥರ ಆಗುತ್ತೆ, ಪ್ರತಿ 20 ವರ್ಷ ಹಂಗೆ ಆದರೆ ಆ ಮಗುವಿನ ಜೀವನ ಹೇಗಿರುತ್ತೆ? ಬಹುಶಃ ಅಧೋಗತಿಗೆ ಹೋಗ್ಬಿಡುತ್ತೆ. ಸೊ ಹಾಗಾದರೆ ಅಧೋಗತಿಗೆ ಯಾಕೆ ಹೋಯಿತು? ಹಾಗಾದರೆ ನಾವು ಸರಿಯಾದ ದಾರಿಯನ್ನು ಅದಕ್ಕೆ ಪರಿಚಯ ಮಾಡಿಕೊಡಲಿಲ್ಲ. ಮಗು ಕರೆಯುತ್ತೆ, ಅಮ್ಮ ಓಡಿ ಬಾ. ಅಮ್ಮ ಯಾರು ಕರೆದ್ರೂ ಅಷ್ಟು ಬೇಗ ಓಡಿ ಹೋಗಲ್ಲ, ಆದರೆ ಆ ಮಗು ಕರೆದ್ರೆ ಎಲ್ಲ ಕೆಲಸ ಬಿಟ್ಟು ಓಡಿ ಹೋಗ್ತಾಳೆ, ಕರೆಕ್ಟ್? ಅಂದರೆ ಆ ಮಗುವಿನೊಳಗೆ ಎಷ್ಟು ರಿದಮ್ ಇರಬೇಡ, ಎಲ್ಲರನ್ನು ಕರೆಸುವಷ್ಟು ಶಕ್ತಿ ಇದೆಯಾ, ಎಲ್ಲರನ್ನು ಸೆಳೆಯುವಷ್ಟು ಶಕ್ತಿ ಇದೆ, ಎಲ್ಲರನ್ನು ಆಕರ್ಷಣೆ ಮಾಡುವಷ್ಟು ಶಕ್ತಿ ಇದೆ. ನೋಡಿ, ದೊಡ್ಡವರು ಏನಾರು ಕೇಳಿದರೆ ಕೊಡಿಸೋದು ಕಷ್ಟ, ಆದರೆ ಮಗು ಕೇಳಿದರೆ ತಾಯಿನಾರು ಕೊಡಿಸ್ತಾಳೆ, ತಾಯಿ ಇಲ್ಲಾಂದರೆ ತಂದೆನಾರು ಕೊಡಿಸ್ತೇನೆ, ಇಬ್ಬರು ಇಲ್ಲಾಂದರೆ ಮತ್ತೊಬ್ಬರು ಯಾರೋ ಕೊಡಿಸ್ತಾರೆ. ಹಾಗಾದರೆ ಈ ಜಗತ್ತಿನೊಳಗೆ ಮಗುವಾಗಿದ್ದಾಗ ಎಲ್ಲ ಸಿಗುತ್ತೆ. ಸೊ ಹಾಗಾದರೆ ಮಗುತ್ವ ಅಂದರೆ ಅದೊಂದು ಪ್ರೇಮತ್ವ, ಅದು ಬಾಂಡೇಜಸ್ ಇಲ್ಲದೆ ಇರೋದು. ಎಲ್ಲಿ ತನಕ ನಿಮಗೆ ಬಾಂಡೇಜಸ್ ಇಲ್ಲ, ಎಲ್ಲಿ ತನಕ ನಿಮಗೆ ಹಿಸ್ಟ್ರಿ ಇಲ್ಲ, ಎಲ್ಲಿ ತನಕ ನಿಮಗೆ ಬಂಧನಗಳಿಲ್ಲ, ಅಲ್ಲಿ ತನಕ ನಿಮಗೆ ಕಲಿಯುವ ಕೆಪಾಸಿಟಿ, ಅದು ಮಿರಾಕಲ್ ಆಗಿದೆ, ಮಿರಾಕಲ್ ಆಗಿದೆ. ಸೊ ಈ ಪ್ರಪಂಚದೊಳಗೆ ಹಂಗಾದರೆ ನಿಮಗೆ ತುಂಬ ಶಕ್ತಿ ಇದೆ ಅಂದರೆ ನೀವು ಮಗುತ್ವದಲ್ಲೇ ಜೀವನವನ್ನು ಮಾಡ್ತಾಯಿದ್ದೀರಾ. ಎಲ್ಲ ಇಡೀ ಪ್ರಪಂಚದ ನಾಲೆಡ್ಜನ್ನು ತೆಗೆದುಕೊಳ್ಳುವಷ್ಟು ಶಕ್ತಿ ನಿಮಗೆ ಬಂದಿದೆ. ಸೊ ಮಗು ಕರೀತೆ, ಅಮ್ಮ ಓಡಿ ಬಾ. ಎಲ್ಲ ಕೆಲಸ ಬಿಟ್ಟು ಅಮ್ಮ ಓಡೋಗ್ತಾಳೆ, ಅಪ್ಪ 10 ಸಾರಿ ಕರೆದ ಮೇಲೆ 11ನೇ ಸಾರಿ ಹೋ ಅಂತಾಳೆ, ಆದರೆ ಮಗು 1 ಸಾರಿ ಕರೆದ್ರೆ ಓಡಿ ಹೋಗ್ತಾಳೆ. ಏನಾಯಿತು ಏನಾಯಿತು ಕೇಳ್ತಾಳೆ. ಮಗು ಹೇಳುತ್ತೆ, ಅಮ್ಮ ನೋಡಮ್ಮ, ಅಲ್ಲಿ ಪ್ಲೇನ್ ಹೋಗ್ತಾ ಇದೆ. ಅವಳು ಅಣೆಣ್ಣೆ ಚಚ್ಕೋತಾಳೆ, ಅಲ್ಲೋ ನಂದು ಒಲೆ ಮೇಲೆ ಎಲ್ಲ ಹೋಗ್ತಾ ಇದೆ, ನೀನು ಪ್ಲೇನ್ ಹೋಗ್ತಾ ಇದೆ ಅಂತ ನನ್ನನ್ನು ಕರಿತಾ ಇದೀಯಾ. ಅಮ್ಮ ಅದೆಲ್ಲ ಇರಲಿ ಬಾರಮ್ಮ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಯಾವತ್ತಾರ ನೋಡ್ಕೊಂಡಾನೆ ಇವನು. ಆದರೆ ಭರವಸೆ ಮಾತ್ರ 1,000 ಪಟ್ಟಿದೆ, ಆಕಾಂಕ್ಷೆ ಮಾತ್ರ 1,000 ಪಟ್ಟಿದೆ. ಸೊ ಅವನು ಹೇಳ್ತಾನೆ, ಅಮ್ಮ ನೋಡಮ್ಮ ಪ್ಲೇನ್ ನೋಡಮ್ಮ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ನಾನು ನೀನು ಅಪ್ಪ ತಂಗಿ ಎಲ್ಲರೂ ಸೇರ್ಕೊಂಡು ನಾಳೆ ಪ್ಲೇನ್ನಲ್ಲಿ ಹೋಗೋಣಮ್ಮ. ಇವಳು ಯೋಚನೆ ಮಾಡ್ತಾಳೆ, ಇವರಪ್ಪ ಇಲ್ಲೇ ಆಟೋದಲ್ಲೇ ಕರ್ಕೊಂಡೋಗಲ್ಲ, ಇವನು ಮಾತ್ರ ಎಲ್ಲಿ ಕರ್ಕೊಂಡು ಹೊಂಟಾನೆ, ಪ್ಲೇನ್ನಲ್ಲಿ ಕರ್ಕೊಂಡು ಹೊಂಟಾನೆ. ಇವಳು ಮೇಲಿಂದ ಕೆಳಗಿನ ತನಕ ನೋಡ್ತಾಳೆ, ಅಕ್ಕಳಿಗೆ ಸರಿಯಾಗಿ ಚೊಣ್ಣ ಇಲ್ಲ, ಆದರೂ ಎಲ್ಲಿ ಕರ್ಕೊಂಡು ಹೊಂಟಾನೆ, ಪ್ಲೇನ್ನಲ್ಲಿ ಕರ್ಕೊಂಡು ಹೊಂಟಾನೆ. ಇದು ಭರವಸೆ, ಕರೆಕ್ಟ್? ಡ್ರೆಸ್ ಐತೋ ಇಲ್ಲ ಇಂಪಾರ್ಟೆಂಟ್ ಅಲ್ಲ, ಯಾವ ಜಾತಿ ಇಂಪಾರ್ಟೆಂಟ್ ಅಲ್ಲ, ಯಾವ ಧರ್ಮ ಇಂಪಾರ್ಟೆಂಟ್ ಅಲ್ಲ, ಯಾವ ಸರ್ಟಿಫಿಕೇಟ್ ಇದೆ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಐತೋ ಇಲ್ಲ ಇಂಪಾರ್ಟೆಂಟ್ ಅಲ್ಲ, ಬಡತನ ಸೇರಿತನ ಇಂಪಾರ್ಟೆಂಟ್ ಅಲ್ಲ, ಇಷ್ಟು ದಿವಸ ಹೇಗೆ ಬದುಕಿದ್ದೆ ಇಂಪಾರ್ಟೆಂಟ್ ಅಲ್ಲ, ಈ ಕ್ಷಣದೊಳಗೆ ನಾನು ಇದನ್ನು ಸಾಧಿಸಬಲ್ಲೆ ಅಂತಕ್ಕಂಥ ಭರವಸೆ ಇದೆಯಲ್ಲ, ಬಹುಶಃ ಆ ಭರವಸೆ ಯಾವತ್ತು ಕಳೆದು ಹೋಗುತ್ತೆ ಅವತ್ತು ನಮಗೆ ಸೋಲು ಕಾಣಿಸುತ್ತೆ. ಸೊ ಹಾಗಾದರೆ ಜೀವನದೊಳಗೆ ನಾವು ಗೆದ್ದಿರೋದು ಯಾವಾಗ ಅಂತೇಳಿದರೆ, ನಮಗೆ ಭರವಸೆಗಳಿದ್ದಾಗ. ಎಷ್ಟೆಷ್ಟು ಭರವಸೆಗಳಿರುತ್ತೆ, ನಮ್ಮ ಗೆಲುವುಗಳು ಜಾಸ್ತಿ ಕಾಣಿಸುತ್ತೆ. ಸೊ 10 ಪೇಜ್ ಓದಿದೆ ಮಗು, 10 ಪೇಜ್ ಓದಿದ್ರಲ್ಲಿ ಅದಕ್ಕೆ 1 ಪೇಜ್ ನೆನಪಿದೆ, ಅದು ಖುಷಿಯಾಗುತ್ತೆ, ಓ ನನಗೆ 1 ಪೇಜ್ ನೆನಪಿದೆ, ಅದು ಭರವಸೆ, ಕರೆ? 10 ಲೆಕ್ಕ ಮಾಡಿದೆ ಮಗು, 10 ಲೆಕ್ಕದಲ್ಲಿ 9 ಲೆಕ್ಕ ಸರಿ ಇದೆ, 1 ಲೆಕ್ಕ ತಪ್ಪಾಗಿದೆ. ನಾವೇನು ನೋಡ್ಬೇಕು ಹಂಗಾದರೆ? 9 ಸರಿಯಾಗಿದ್ದನ್ನು ನೋಡಿ ಇನ್ಸ್ಪೈರ್ ಮಾಡಬೇಕು, ಅಥವಾ 1 ತಪ್ಪಾಗಿದ್ದನ್ನು ನೋಡಿ ಬೈಕೊಂತ ಕೂತ್ಕೋಬೇಕು, ಕರೆಕ್ಟ್? ಭಾಳಷ್ಟು ಜನ ನಾವು ಮಾಡೋದೇನಪ್ಪ ಅಂದರೆ, 99% ಟೀಚರ್ಸ್ ಆಯಿತು ಅಥವಾ ಪೇರೆಂಟ್ಸ್ ಆಯಿತು ಮಾಡಿದ್ದೇನಂತೇಳಿದರೆ, ಆ 1 ತಪ್ಪಾಗಿದ್ದನ್ನು ಕಾನ್ಸಂಟ್ರೇಟ್ ಮಾಡಿದ್ದು. ಏನು ಎಷ್ಟು ದಡ್ಡ ಇದೆಯೋ, ನೀನು ಯಾವಾಗಲೂ 1 ತಪ್ಪು ಮಾಡ್ತೀಯಲ್ಲೋ, ಪಕ್ಕದ ಮನೆಯವ್ರು ನೋಡು ಎಷ್ಟು ಚೆನ್ನಾಗಿ ಅವನು ಮಾಡ್ತಾಯಿದ್ದಾನೆ ಕಣೋ, ನೀನೇ ನನಗೆ ಹುಟ್ಟಬೇಕಾಗಿತ್ತೇನೋ, ಏನು ಕರ್ಮನೋ ನಿಂದು, ಯಾಕೆ ಹಿಂಗೆ ಮಾಡ್ತೀಯೋ, ಯಾವಾಗಲೂ 1 ತಪ್ಪು ಮಾಡ್ತೀಯಲ್ಲೋ. ಮನೆಯಲ್ಲಿ ಪೇರೆಂಟ್ಸು ಅದೇ ಥರ ಹೇಳೋದು,
ಅಲ್ಲಿ ಹೋದ ತಕ್ಷಣ ಟೀಚರು ಅದನ್ನೇ ಹೇಳೋದು, ದಡ್ಡ ಯಾವಾಗಲೂ ಇವನು ಒಂದು ತಪ್ಪು ಮಾಡೇ ಇರ್ತಾನೆ, ಅವನಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತಂತೆ. ಇಲ್ಲಿ ಟೀಚರು ದಡ್ಡ ಅಂತಾರೆ, ಮನೇಲಿ ಪೇರೆಂಟ್ಸು ದಡ್ಡ ಅಂತಾರೆ. ಬಹುಶಃ ನಾನು ಯಾರಾಗಿರಬೇಕು? ದಡ್ಡನೇ ಆಗಿರಬೇಕು ಅಂತ. ಅಲ್ಲಿ ತನಕ ಅವನು 9 ಲೆಕ್ಕ ಸರಿ ಮಾಡೋನು, ಹೊರಟು ಹೋಗ್ಬಿಟ್ಟು ಕೊನೆಗೆ 1 ಸರಿ ಮಾಡ್ತಾನೆ, 9 ತಪ್ಪು ಮಾಡ್ತಾನೆ, ರಿವರ್ಸ್ ಆಗಿ ಕೂತ್ಕೊಳ್ಳುತ್ತೆ. ಈ ಪ್ರಪಂಚದೊಳಗೆ ಮಹಾನ್ ಮೂರ್ಖರನ್ನು ತಯಾರು ಮಾಡಿದ್ದು ಯಾರು ಅಂತೇಳಿದರೆ ಅವ್ರ ಪೇರೆಂಟ್ಸು, ಅವ್ರ ಟೀಚರ್ಸ್. ಈ ಪ್ರಪಂಚದೊಳಗೆ ಮಹಾನ್ ವ್ಯಕ್ತಿಗಳನ್ನು ತಯಾರು ಮಾಡಿದ್ದು ಯಾರು ಅಂದರೆ ಅವ್ರ ಪೇರೆಂಟ್ಸು, ಅವ್ರ ಟೀಚರ್ಸ್. ಶಿವಾಜಿ ಆ್ಯಕ್ಚುಲಿ ಅವನು ಮಹಾರಾಜ ಆಗಲಿಕ್ಕೆ ಅವ್ರ ತಾಯಿ ಕಾರಣ ಅಂತ. ಆ ತಾಯಿ ಏನು ದೊಡ್ಡ ದೊಡ್ಡ ಕೆ ಎಸ್ ಮಾಡ್ಕೊಂಡಳಲ್ಲ, ಐ ಎ ಎಸ್ ಮಾಡ್ಕೊಂಡಳಲ್ಲ, ಅಥವಾ ಯಾವುದೇ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡ್ಕೊಂಡಳಲ್ಲ, ಆದರೆ ಒಳಗಡೆ ತೃಷೆ ಇರ್ತಕ್ಕಂಥವಳು, ನನ್ನ ಮಗ ಒಬ್ಬ ಮಹಾರಾಜ ಆಗಬೇಕು ಅಂತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಆಕಾಂಕ್ಷೆ ಇಟ್ಕೊಂಡಳು. ಚಿಕ್ಕ ಮಗು ಇದ್ದಾಗಲೇ ಶಿವಾಜಿಯನ್ನು ದೊಡ್ಡ ಮಹಾರಾಜರಿಗೆ ಹೇಗೆ ರೆಸ್ಪೆಕ್ಟ್ ಮಾಡ್ತಾಯಿದ್ಲು ಹಾಗೆ ರೆಸ್ಪೆಕ್ಟ್ ಮಾಡ್ತಾಯಿದ್ಲಂತೆ. ಯಾವತ್ತೂ ಕೂಡ ಅವಳನ್ನು ಅವಳು ಸಿಂಗ್ಯುಲರ್ ಆಗಿ ಕರೀಲೇ ಇಲ್ಲ. ಬನ್ನಿ ಮಹಾರಾಜರೇ, ಕುಳಿತುಕೊಳ್ಳಿ ಮಹಾರಾಜರೇ, ಪ್ರಸಾದ ತೆಗೆದುಕೊಳ್ಳಿ ಮಹಾರಾಜರೇ, ಯಾವತ್ತೂ ಅವಳು ಅವನನ್ನು ಸಿಂಗ್ಯುಲರ್ ಆಗಿ ಹೋಗಲೇ ಬಾರಲೇ ಅಂತ ಮಾತಾಡಿಸ್ಲೇ ಇಲ್ಲ. ನಾವೇ ನಮ್ಮ ಮಕ್ಕಳಿಗೆ ರೆಸ್ಪೆಕ್ಟ್ ಮಾಡಲಿದ್ರೆ ಹಂಗಾದ್ರೆ ಪ್ರಪಂಚದೊಳಗೆ ಯಾರು ಮಾಡಬೇಕು? ನಾವೇ ಆ ಒಂದು ಇನ್ಸ್ಪಿರೇಷನನ್ನು ತುಂಬಲಿದ್ರೆ ಪ್ರಪಂಚದೊಳಗೆ ಯಾರು ಇನ್ಸ್ಪಿರೇಷನನ್ನು ತುಂಬಬೇಕು? ಸೊ ಹಾಗಾದರೆ ತಾಯಿ ಅಂತಕ್ಕಂಥ ಒಂದು ಏನು ಇದೆ, ಸಂಬಂಧ ಇದೆ, ಅದು ಮಹತ್ತರವಾಗಿರ್ತಕ್ಕಂಥ ಸಂಬಂಧ. ಬಹುಶಃ ಅವ್ರು ಮನಸ್ಸು ಮಾಡಿದರೆ ಪ್ರಪಂಚದೊಳಗೆ ಮಹಾನ್ ಮಹಾನ್ ವ್ಯಕ್ತಿಯನ್ನು ಯಾರನ್ನ ಬೇಕಾದರೂ ಮಹಾನ್ ಮಹತ್ತರವಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಕೆನಡೆಯವರು ಅಷ್ಟೇ ಅಂತೆ. ಅವರು ಆ್ಯಕ್ಚುಲಿ ಯಾವುದೋ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು, ತಾಯಿ ಯಾರದೋ ಮನೆ ಕೆಲಸ ಮಾಡ್ಕೊಂಬಂದುಬಿಟ್ಟು ಇವರನ್ನು ಬೆಳೆಸ್ತಾ ಇರ್ತಾರೆ. ಆದರೆ ಕೆಲಸದ ನಡುವೆ ಯಾವಾಗ ಸಮಯ ಸಿಗುತ್ತೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಮಯ ಸಿಕ್ಕಾಗ ಅವಳು ಅವನನ್ನು ಕುಂದಿರಿಸ್ಕೊಂಡ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಹೃದಯ ತುಂಬ ಹೇಳ್ತಾ ಇದ್ಲಂತೆ, ಯು ಆರ್ ಎ ಗ್ರೇಟ್. ಅವಳೇನು ದೊಡ್ಡ ದೊಡ್ಡ ಲೆಕ್ಚರ್ ಕೊಡಲಿಲ್ಲ, ಹೇಳ್ತಾ ಇದ್ಲು ನೀನೊಬ್ಬ ಮಹಾನ್ ವ್ಯಕ್ತಿ. ಅವನಿಗೆ ಅನಿಸ್ಲಿಕ್ಕೆ ಶುರುವಾಯಿತಂತೆ, ನನ್ನ ತಾಯಿ ನನ್ನನ್ನು ಮಹಾನ್ ವ್ಯಕ್ತಿ ಅಂತಿದ್ದಾಳೆ ಅಂದರೆ ಬಹುಶಃ ನಾನು ಯಾರಾಗಿರಬೇಕು? ಮಹಾನ್ ವ್ಯಕ್ತಿ ಆಗಿರಬೇಕು. ಸೊ ಅವನು ಕೊನೆಗೆ ಈ ಪ್ರಪಂಚದೊಳಗೆ ಮಹಾನ್ ಲೀಡರ್ಸ್ ಯಾವ ಥರ ಮಾತಾಡ್ತಿದ್ರು ಆ ಥರ ಅವನು ಚಿಕ್ಕ ವಯಸ್ಸಿನಿಂದಲೇ ಮಾತಾಡ್ತಾ ಇದ್ದ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರ ತಾಯಿ ಇನ್ಸ್ಪಿರೇಷನ್. ಸೊ ಹಾಗಾದರೆ ಎಲ್ಲಿ ಭರವಸೆ ಹುಟ್ಟುತ್ತೆ ಅಲ್ಲಿ ವಿಶ್ವಾಸ ಬೆಳೆಯುತ್ತೆ. ಸೊ ಹಾಗಾದರೆ ಆ ವಿಶ್ವಾಸದ ಅಂತ್ಯಕ್ಕೆ ನಾವು ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ನಮಸ್ತೆ.